ಲಾಕ್ ಹೊಡಿದೆ ಒಳಗಡೆ ಇರೋ ದುಡ್ಡು ಒಡವೆ ತಗೊಂಡು ಹೋಗಿದ್ದಾರೆ ಅಂದ್ರೆ ಇದು ಹೊರಗಡೆ ಇರೋರು ಮಾಡಿರೋದು ಸಾಧ್ಯ ಇಲ್ಲ. ಅಲ್ಲ ರೀ, ನಿಮ್ ತಂದೆಯವರಿಗೆ ನಿಮ್ಮ ಅಣ್ಣನ ಕಂಡ್ರೆ ತುಂಬಾ ಪ್ರೀತಿ. ನಿಮ್ಮ ಅಣ್ಣ ಅವರು ನಿಮ್ಮ ತಂದೆ ಹತ್ರನೇ ದುಡ್ಡು ಒಡವೆ ಎಲ್ಲ ಇಸ್ಕೊಂಡ್ ಬಿಟ್ಟು ಈಗ ನಮಗೇನು ಗೊತ್ತಿಲ್ಲ ಅಂತ ನಾಟಕ ಆಡ್ತಿರ್ಬೋದಲ್ವಾ? ಅಪ್ಪ ಹಾಗೆಲ್ಲ ಮಾಡ್ತಾರ? ಅಯ್ಯೋ, ನಿಮ್ಮ ತಂದೆಯವ್ರ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲದೇ ಅವರು ದುಡ್ಡಿನ ವ್ಯವಹಾರ ನಡೆಸ್ತಾ ಇದ್ರು. ಅದೆಲ್ಲ ನಿಮ್ಮ ಅಣ್ಣ ಅತ್ತಿಗೆ ಅವ್ರಿಗೆ ಗೊತ್ತಿತ್ತು, ಆದ್ರೆ ಈಗ ಏನು ಗೊತ್ತಿಲ್ಲ ಅನ್ನೋ ತರ ಇದ್ದಾರೆ. ಸರಿ, ಈಗ ಏನ್ ಮಾಡ್ಬೇಕು? ಅವನ ಹತ್ರ ಹೋಗಿ ಕೇಳಿದ್ರೆ ಒಪ್ಕೊಳ್ತಾನ? ನೀವ್ ಕೇಳಿದ್ರೆ ಒಪ್ಕೋತಾರ? ಪೊಲೀಸ್ ಕಡೆಯಿಂದ ಒಪ್ಕೊಳ್ಳೋ ತರ ಮಾಡ್ಬೇಕು. ಅಂದ್ರೆ ನಿಮ್ಮ ಅಣ್ಣನ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ, ಆಗ ಪೊಲೀಸ್ನರೇ ಬಾಯ್ ಬಿಡಿಸ್ತಾರೆ. ಅಣ್ಣನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋದ? ತಪ್ಪೇನು, ನಿಮ್ಮ ಅತ್ತಿಗೆ ನಮ್ಮ ತಂಗಿ ಮೇಲೆ ಡೌಟ್ ಬರೋ ತರ ಮಾಡಿದ್ರು, ನಾನ್ ಸುಮ್ನೆ ಇರ್ಬೇಕಾ? ಈಗ ನೀವು ಸುಮ್ನೆ ಇದ್ರೆ ಆಗೋದಿಲ್ಲ, ಈಗಲಾದ್ರೂ ಸ್ವಲ್ಪ ಧೈರ್ಯ ತೋರಿಸಿ, ಇಲ್ಲಾಂದ್ರೆ ಆಸ್ತಿ ಒಡವೆ ದುಡ್ಡು ಎಲ್ಲ ನಮ್ಮ ಕೈ ಬಿಟ್ಟು ಹೋಗುತ್ತೆ. ಹಲೋ ಸರ್. ನಮಸ್ತೆ ಮೇಡಮ್, ನಿಮಗೋಸ್ಕರನೇ ವೇಟ್ ಮಾಡ್ತಿದ್ದಾರೆ. ಎಲ್ಲಿದ್ದಾರೆ? ಶೇಷಾದ್ರಿ ಅಂಕಲ್ ಇಲ್ಲಿದ್ದಾರೆ, ಮಾಲಿನಿ ಮೇಲೆ ಇದ್ದಾಳೆ ಮೇಡಮ್. ಥ್ಯಾಂಕ್ ಯು. ಶೇಷಾದ್ರಿ ಅಂಕಲ್ನ ಮೀಟ್ ಮಾಡ್ಕೊಂಡ್ ಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ನೀವು? ನಿನ್ನೆ ನಿಮಗೆ ಫೋನ್ ಮಾಡಿದ್ನಲ್ಲ, ಪ್ರತಿಭಾ. ಓ, ಹೇಳಿ, ನನ್ನ ಮೇಲೆ ನಿಮ್ಗೆ ಏನು ಅನುಮಾನ? ಜೋಶಿ ಅವರು ಸಾಯಕ್ಕೂ 3 ತಿಂಗಳು ಮುಂಚೆ ಒಂದು ಸೈಟ್ನ ಮಾರಿದ್ರಂತೆ. ಅದ್ರ ದುಡ್ಡು, ಮನೇಲಿರೋ ದುಡ್ಡು, ಹಾಗೆ ಚಿನ್ನನೆಲ್ಲ ಲಾಕರಲ್ಲಿ ಇಟ್ಟಿದ್ರಂತೆ. ಅವ್ರು ಸಾಯಕ್ಕೆ ಮುಂಚೆ ಕೋಮಾಗಿ ಹೋಗಿದ್ರಂತೆ. ಈಗ ವಿಷಯ ಏನು ಅಂದರೆ, ಲಾಕರಲ್ಲಿರೋ ಚಿನ್ನ ಹಣ ಎಲ್ಲ ಯಾರೋ ತಗೊಂಡೋಗಿದ್ದಾರೆ ಅಂತ ಅವ್ರ ಮಕ್ಕಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಿಷಯ ನನಗೆ ಗೊತ್ತಾಯ್ತಮ್ಮ, ಆದರೆ ನಿಮ್ಗೆ ಯಾಕೆ ನನ್ನ ಮೇಲೆ ಅನುಮಾನ? ನೀವು ಜೋಶಿ ಅವ್ರಿಗೆ ತುಂಬ ಆಪ್ತರು, ಹಾಗೆ ಕಾರ್ಯ ಮುಗಿದ ಮೇಲೂ ತುಂಬ ದಿನ ಇಲ್ಲೇ ಇದ್ರಿ ಅಂತ ಗೊತ್ತಾಯ್ತು. ನಿಮ್ಗೇನಾದ್ರೂ ಆ ಲಾಕರ್ ಕೀ ಬಗ್ಗೆ, ಒಡವೆ ಮತ್ತೆ ದುಡ್ಡು ಬಗ್ಗೆ ಏನಾದರೂ ಗೊತ್ತೋ ಅಂತ ಕೇಳ್ತಾ ಇದ್ದೀನಿ. ನೋಡಮ್ಮ, ಜೋಶಿ ಅವರು ನನ್ನ ಫ್ರೆಂಡು, ಆ ಕಾರಣಕ್ಕೆ ಅವರು ಶ್ರದ್ಧಾ ಕಾರ್ಯ ಎಲ್ಲ ಮುಗಿಸಿ ಒಂದು 4 ದಿವಸ ಇಲ್ಲಿದ್ದು ಹೋದೆ. ಆದರೆ ಆ ಲಾಕರ್ ಬಗ್ಗೆ ನನಗೇನು ಗೊತ್ತಿಲ್ಲಮ್ಮ. ಅದರಲ್ಲಿ ಎಷ್ಟು ದುಡ್ಡಿತ್ತು, ಎಷ್ಟು ಒಡವೆ ಇತ್ತು ಅನ್ನೋದು ನನಗೇನು ಗೊತ್ತಿಲ್ಲ. ಅಷ್ಟಕ್ಕೂ ಈ ವಯಸ್ಸಿನಲ್ಲಿ ಅದನ್ನೆಲ್ಲ ಕಟ್ಕೊಂಡು ನಾನು ಏನು ಮಾಡಲಿ? ಅದು ನನ್ನ ಫ್ರೆಂಡ್ ಮನೆಯಲ್ಲಿ. ನಿಜವಾಗ್ಲೂ ನಿಮಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ವಾ? ದೇವರಾಣೆಗೂ ನನಗೇನು ಗೊತ್ತಿಲ್ಲಮ್ಮ. ಅವ್ರ ಮಕ್ಕಳ ಬಗ್ಗೆ ನಿಮಗೇನು ಅನ್ಸುತ್ತೆ? ಓಕೆ ಸರ್, ಥ್ಯಾಂಕ್ ಯು, ನಾನು ಬರ್ತೀನಿ. ಸರಿಮ್ಮ.